ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಕ್ಯಾರೊಟ್ನ ಪ್ರಯೋಜನ ಮತ್ತು ಉಪಯೋಗದ ಬಗ್ಗೆ ತಿಳಿಸಿಕೊಡುತ್ತೇವೆ. ತರಕಾರಿಗಳಲ್ಲಿ ಕ್ಯಾರೆಟ್ ಅದರ ಬಣ್ಣ ಮತ್ತು ರೂಪದಿಂದ ತುಂಬಾ ವಿಶಿಷ್ಟವಾಗಿದೆ. ಹಾಗೆಯೇ ಇದು ನಮ್ಮ ಆರೋಗ್ಯ ಮತ್ತು ಸೌಂದರ್ಯವನ್ನು ಹೆಚ್ಚಿಸುವ ಶಕ್ತಿಯನ್ನ ಹೊಂದಿದೆ. ಸಸ್ಯಶಾಸ್ತ್ರದಲ್ಲಿ ಇದಕ್ಕೆ ಡಾಕಸ್ ಕೆರೋಟಾ ಎಂಬ ಹೆಸರಿದೆ. ಇದು ಅದರ ಬೇರುಗಳಲ್ಲಿ ಆಹಾರವನ್ನ ಸಂಗ್ರಹಿಸಿಡುತ್ತದೆ. ಮೊದಲೆಲ್ಲ ಇದನ್ನ ಆಹಾರಕ್ಕಿಂತ ಔಷಧೀಯ ವಸ್ತುವಾಗಿ ಉಪಯೋಗಿಸುತ್ತಿದ್ದರು. ಕ್ಯಾರೆಟ್ನಲ್ಲಿ ಅಪಾರ ಪ್ರಮಾಣದ ಪೆಕ್ಟಿನ್ ಅಂಶ ಇದೆ. ಹಸಿ ಕ್ಯಾರೆಟ್ ತಿನ್ನುವುದರಿಂದ ಅಜೀರ್ಣ ಕಡಿಮೆಯಾಗುತ್ತದೆ. ಕ್ಯಾರೆಟ್ ಬೀಟ್ರೂಟ್ ಸೇರಿಸಿ ಜ್ಯೂಸ್ ತಯಾರಿಸಿ ಕುಡಿಯಬೇಕು. ಅದರಲ್ಲಿರುವ ಲವಣ ಮತ್ತು ವಿಟಮಿನ್ ಅಂಶಗಳು ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಣ್ಣುಗಳ ಆರೋಗ್ಯಕ್ಕೆ ಕ್ಯಾರೆಟ್ ತುಂಬಾ ಉತ್ತಮವಾಗಿದೆ. ಇದರಲ್ಲಿ ವಿಟಮಿನ್ ಸಿ, ಪೊಟ್ಯಾಷಿಯಂ ಮತ್ತು ನಾರಿನ ಅಂಶ ಹೆಚ್ಚಾಗಿದೆ. ಇದರಲ್ಲಿ ಕ್ಯಾರೋಟಿನ್ ಇರುವುದರಿಂದ ಇದಕ್ಕೆ ವಿಶೇಷವಾದ ಬಣ್ಣ ಬಂದಿದೆ. ನಮ್ಮ ದೇಹವು ಕ್ಯಾರೋಟಿನ್ ಅನ್ನು ಕಣ್ಣುಗಳ ಆರೋಗ್ಯಕ್ಕೆ ಅವಶ್ಯಕವಿರುವ ವಿಟಮಿನ್ ಎ ಆಗಿ ಪರಿವರ್ತಿಸುತ್ತದೆ. ಕ್ಯಾರೆಟ್ ಅನ್ನ ಹಸಿಯಾಗಿ ಅಗಿದು ತಿಂದರೆ ಹಲ್ಲುಗಳ ಆರೋಗ್ಯ ಹೆಚ್ಚಾಗುವುದಲ್ಲದೆ ಹಲ್ಲುಗಳ ಕೊಳೆಯುವಿಕೆ ಮತ್ತು ಒಸಡುಗಳ ಸಮಸ್ಯೆ ಬರುವುದಿಲ್ಲ. ಚೆನ್ನಾಗಿ ಕ್ಯಾರೆಟ್ ಅಗಿದು ತಿನ್ನುವುದರಿಂದ ಹಲ್ಲುಗಳಲ್ಲಿ ಸೇರಿಕೊಂಡಿರುವ ಆಹಾರದ ಕಣಗಳನ್ನು ಸ್ವಚ್ಛಗೊಳಿಸುವ ಮೂಲಕ ನೈಸರ್ಗಿಕವಾಗಿ ಟೂತ್ ಬ್ರಷ್ ರೀತಿ ಇದು ಕೆಲಸ ಮಾಡುತ್ತದೆ. ಚಿಕ್ಕ ಮಕ್ಕಳಿಗೆ ಕ್ಯಾರೆಟ್ ತಿನ್ನುವ ಅಭ್ಯಾಸ ಮಾಡಿಸಬೇಕು. ಇದರಿಂದ ಸಣ್ಣ ವಯಸ್ಸಿನಿಂದಲೇ ಅವರ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಆರೋಗ್ಯಕರ ಚರ್ಮ, ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚಾಗಲು ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿಸಲು ಕ್ಯಾರೆಟ್ ತುಂಬಾ ಉಪಯುಕ್ತವಾಗಿದೆ. ದಿನವೂ ಕ್ಯಾರೆಟ್ ರಸವನ್ನು ಕುಡಿಯುವುದರಿಂದ ಮುಖದಲ್ಲಿ ಮೂಡುವ ಮೊಡವೆ ಕಡಿಮೆಯಾಗುತ್ತದೆ. ಇದರಿಂದ ಮೃದು ಚರ್ಮ, ಉದ್ದನೆಯ ಕೂದಲು ಮತ್ತು ಆರೋಗ್ಯಕರ ಉಗುರುಗಳನ್ನು ಪಡೆಯಬಹುದು. ಹಿಂದಿನ ಕಾಲದಲ್ಲೇ ಕ್ಯಾರೆಟ್ ಅನ್ನು ಸೌಂದರ್ಯಕ್ಕೆ ಬಳಸುತ್ತಿದ್ದರು. ಚರ್ಮದ ಸಮಸ್ಯೆಗಳಿಗೆ ಕ್ಯಾರೆಟ್ ಪೌಲ್ಟೀಸ್ ಅಂದರೆ ಕ್ಯಾರೆಟ್ ಪೇಸ್ಟ್ ಅನ್ನು ತಯಾರಿಸಿ ಅದನ್ನು ಮುಖದ ಮೇಲೆ ಹಚ್ಚಿ ಬಳಸಲಾಗುತ್ತದೆ. ಇದು ಮೊದಲೇ ಹೇಳಿದಂತೆ ಔಷಧೀಯ ಗುಣ ಹೊಂದಿದ್ದು ಗುಣವಾಗದ ಕೆಮ್ಮು, ಭೇದಿ, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಅಲ್ಲದೆ ಗಾಯಗಳಾಗಿದ್ದಲ್ಲಿ ಆ ಜಾಗಕ್ಕೆ ಕ್ಯಾರೆಟ್ ಪೇಸ್ಟ್ ಅನ್ನು ಹಚ್ಚಿದರೆ ಗಾಯ ಬೇಗ ಗುಣವಾಗುತ್ತದೆ. ಕ್ಯಾರೆಟ್ನಲ್ಲಿ ವಿಟಮಿನ್ ಕೆ, ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಪ್ರಮಾಣವನ್ನು ಹೆಚ್ಚಾಗಿ ಹೊಂದಿರುವುದರಿಂದ ಮೂಳೆಗಳ ಆರೋಗ್ಯಕ್ಕೆ ಇದು ತುಂಬ ಅನುಕೂಲಕರವಾಗಿದೆ ಮತ್ತು ಮೂಳೆಗಳ ತೊಂದರೆ ಕಂಡುಬರದಂತೆ ನೋಡಿಕೊಳ್ಳುತ್ತದೆ. ಕ್ಯಾರೆಟ್ ಒಂದು ಆಂಟಿ ಇನ್ಫ್ಲಮೇಟರಿ ಗುಣಲಕ್ಷಣ ಪಡೆದಿರುವ ತರಕಾರಿಯಾಗಿದ್ದು ರಕ್ತನಾಳಗಳ ಒತ್ತಡವನ್ನು ಇದು ಕಡಿಮೆ ಮಾಡುತ್ತದೆ. ಇದರಿಂದ ಹೃದಯದ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ. ರಕ್ತದ ಒತ್ತಡದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಇದು ತುಂಬ ಅನುಕೂಲಕರವಾಗಿದೆ. ಸಲಾಡ್, ಸಾಂಬಾರ್, ಪಲ್ಯಗಳಿಗೆ ಕ್ಯಾರೆಟ್ ಸಾಮಾನ್ಯವಾಗಿ ಉಪಯೋಗಿಸುವುದುಂಟು. ಹಾಗೂ ಸಿಹಿ ಪದಾರ್ಥಗಳಾದ ಖೀರ್, ಹಲ್ವಾ ಹೀಗೆ ಹಲವಾರು ರೀತಿಯಲ್ಲಿ ಕ್ಯಾರೆಟ್ ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಕೆಯಲ್ಲಿದೆ. ಈ ರೀತಿ ಕ್ಯಾರೆಟ್ ಅನ್ನು ಉಪಯೋಗಿಸುವುದರಿಂದಲೂ ಆರೋಗ್ಯ ಚೈತನ್ಯವಾಗಿ ಇರುತ್ತದೆ. ಹೀಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಕ್ಯಾರೆಟ್ ಬಳಕೆ ಅಧಿಕ ಲಾಭಗಳನ್ನು ಕೊಡುತ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.